గోపాలక పాహి మాం అనిశం రతమై గోపాలక పాహి మాం అనిశం పదరతమై గోపాలక పాహి మాం అనిశం తవ పదరతమై గోపాలక పాహి మాం అనిశం 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 పాప విమోచన పవిధరాది నదపద పల్లవతానాదిరిజం తరి ఉతరిత తిత్తిలాన తిలనాదన తరి దిత్తాగ్రదగజం జం దిత్తాగ్రదగజం జం దిత్తాగ్రదగజం జం గోపాలక పాహి మాం అనిశం 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 సాధుగతిత మృద శన సరోష భీత మాతృవీక్షిత భూధర జల నిధి ముఖ భగువిద భువన జాల లలిత ముఖాంబుజ తానాదిరి జం తరి ఉతరిత తిత్తిలాన తిలనాదన తరి చిత్తాగ్రదగజం జం చిత్తాగ్రదగజం జం చిత్తాగ్రదగజం జం గోపాలక పాహి మాం అనిశం సారస భవ మదగర సతీర్థ దీన భూసురార్పిత సారస భవ మదగర సతీర్థ దీన భూసురార్పిత పారరహిత ధన జయ నిరుపమ పదగరాజ రథ కమలావర తానాదిరిజం తరి ఉదరిత తిత్తిలాన తిలనాదన తరి చిత్తాగ్రదగజం జం చిత్తాగ్రదగజం జం చిత్తాగ్రదగజం జం గోపాలక పాహి మాం అనిశం సారస రస సుభజన సరోజనావలోకనాయక భూరి కరుణ తనునిత మనసి జ భుజగ రాజ శయన హరే భూరి కరుణ తనునిత మనసి జ భుజగ రాజ శయన బడావణిగె ఒందు రీతియ ಹಬ್ಬದ ಸಂಭ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ನಡುವೆ ಇವತ್ತು ಒಬ್ಬರು ಮಹಾನ್ ವ್ಯಕ್ತಿತ್ವ ಬಂದಿದ್ದಾರೆ. ಅವರೇ ಕಗ್ಗದ ನಟೇಶ್ ಅಂತ ಹೇಳಿ ತುಂಬ ಹೆಸರು ಮಾಡಿರ್ತಕ್ಕಂಥ ಶ್ರೀಗಳು. ದೇವಸ್ಥಾನ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ 8ನೇ ವರ್ಷ ನಮ್ಮ ದೇವರ ಪ್ರತಿಷ್ಠಾಪನೆ, ಈಶ್ವರ ಮತ್ತು ಪಾರ್ವತಿ ದೇವಿ ಮತ್ತು ನವಗ್ರಹಗಳ ಪ್ರತಿಷ್ಠಾಪನೆಯಾಗಿ 8 ವರ್ಷ ತುಂಬ್ತಾ ಇದೆ. ಆ 8ನೇ ವರ್ಷದ ವಾರ್ಷಿಕೋತ್ಸವ, ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ವಾರ್ಷಿಕೋತ್ಸವದ ಒಂದು ಸಂಭ್ರಮ ಆಚರಣೆಯ ಪೂರ್ವಭಾವಿಯಾಗಿ ಒಂದು 2 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸ್ತಾ ಇದ್ದೀವಿ ಎಂದಿನಂತೆ ಪ್ರತಿ ವರ್ಷದಂತೆ. ಅದು ಈ ಶನಿವಾರ, ಮೊದಲನೇ ಶ್ರಾವಣ ಶನಿವಾರ. ಇವತ್ತು ನಮ್ಮ ಬಹು ನಿರೀಕ್ಷಿತ ಸನ್ಮಾನ್ಯ ಶ್ರೀ ನಟ ಶಿವಮೊಗ್ಗದ ನಟೇಶ್ ಅಂತ ಹೇಳಿ ನಮ್ಗೆಲ್ಲರಿಗೂ ಆಗಲೇ ನಮ್ಮ ವೇದಿಕೆಗೆ ಸಾಕಷ್ಟು ಪರಿಚಯ ಇದೆ. ಒಂದು ಈಗಾಗಲೇ 3-4 ವರ್ಷ ಹಿಂದೆ 3 ದಿವಸಗಳ ಸತತ ಒಂದು ಸರಣಿ ಕಾರ್ಯಕ್ರಮ ಕೊಟ್ಟಿದ್ರು. ಪೂಜ್ಯ ಶ್ರೀ DVG ಎಂದೇ ಖ್ಯಾತರಾದ ಶ್ರೀ DV ಗುಂಡಪ್ಪನವರು ಆಧುನಿಕ ಸರ್ವಜ್ಞ ಎಂದೇ ಪ್ರಸಿದ್ಧರಾದ ಕನ್ನಡದ ಮಹಾಗುರುಗಳು. ಶ್ರೀ DVG ಅವರು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಅತ್ಯಮೂಲ್ಯ ಕೊಡುಗೆ ಎಂದರೆ 945 ಕಗ್ಗಗಳನ್ನು ಒಳಗೊಂಡಿರುವ ಮಂಕುತಿಮ್ಮನ ಕಗ್ಗ ಎಂಬ ಕವನಗಳ ಸರಮಾಲೆ. ಇದು ಕನ್ನಡದ ಭಗವದ್ಗೀತೆಯಿಂದೇ ಜನಪ್ರಿಯವಾಗಿದೆ. ಶ್ರೀಮಂತರು ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಅಮೂಲ್ಯ ಸೇವೆ ಸಲ್ಲಿಸಿ ಈಗ ನಿವೃತ್ತ ಜೀವನ ನಡೆಸುತ್ತಾ ಶಿವಮೊಗ್ಗದಲ್ಲೇ ನೆಲೆಸಿರುತ್ತಾರೆ. ಕಗ್ಗದ ಬಗ್ಗೆ ಇವರ ವಿಶ್ಲೇಷಣೆ, ವ್ಯಾಖ್ಯಾನಗಳ ಅನೇಕ ಪುಸ್ತಕಗಳು ಹಾಗೂ ಅಡಕ ಮುದ್ರಿಕೆಗಳು ಜನ ಮನ ತಲುಪಿದೆ. ಈ ಒಂದು ದಿನದ ಮಟ್ಟಿಗಾದರೂ GS ನಟೇಶ್ ಅವರ ಕಂಠಸಿರಿಯಲ್ಲಿ ಕಗ್ಗ
ವೈಶಿಷ್ಟ್ಯವನ್ನು ಹಾಗೂ ಹಿರಿಮೆಯನ್ನು ಅದರಲ್ಲಿ ಅಡಕವಾಗಿರುವ ಜೀವನದ ಮೌಲ್ಯಗಳನ್ನು ಕೇಳುವ ಅದೃಷ್ಟ ಇಂದು ನಮಗೆ ಒದಗಿ ಬಂದಿದೆ. ಅದಕ್ಕಾಗಿ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಪ್ರಾರಂಭವಾಗಲಿರುವ ಅವರ ಉಪನ್ಯಾಸವನ್ನು ಎಲ್ಲರೂ ಶಾಂತಿ ತಾಳ್ಮೆ ಹಾಗೂ ತನೇಕ ಚಿತ್ತದಿಂದ ಆಲಿಸಬೇಕೆಂದು ವಿನಂತಿಸುತ್ತೇನೆ. ನಮಸ್ಕಾರ. ದರ್ಶಿತಂಗೇನ ತಸ್ಮೈ ಶ್ರೀ ಗುರವೇ ನಮಃ. ಮದರುಶನವನು ಸುರಿಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು ನಿಸದವಂ ಗ್ರಂಥಾನುಭವಗಳಿಂದಾರಿಸುತ್ತೆ ಹೊಸೆದೆ ನೀ ಕಗ್ಗವನು ಮಂಕುತಿಮ್ಮ. ಹೇಗೆ ಕಗ್ಗ ಹೊಸದೆ ಅಂತ ಹೇಳ್ತಾರೆ. ಈ ಕಗ್ಗ ನಮ್ಮಲ್ಲಿ ಹಿರಿಯರು ಶಿವಪ್ಪ ಕೂತ್ಕೊಂಡಿದ್ದಾರೆ, ಆ ಕಗ್ಗವೇ ಅವರಿಗೆ ಪ್ರಚೋದನೆ ನೀಡಿ ಯಾವುದೊಂದು ಬುದ್ಧರಾಮನ ಮನಸ್ಸು ಅಂತ ಬರೆದಿದ್ದಾರೆ ಅಂತ ಮಹನೀಯರು ನಮ್ಮ ಇಲ್ಲಿ ಈ ದೇವಸ್ಥಾನದ ಆವರಣಕ್ಕೆ ಬಂದು ಕೂತ್ಕೊಂಡಿದ್ದ ಅಷ್ಟು ಹಿರಿಯರು ನೋಡಿ. ಸಾಮ್ರಾಜ್ಯ ಅಲೆಕ್ಸಾಂಡರ್ ಕತೆ ಗೊತ್ತು, ಹೋಗುವಾಗ ಬರು ಕವಿಯರ ಕೈಲಿ ಬರಿ ಕೈಲಿ ಹೋಗಿದ್ದ ಅವನು ಅಷ್ಟೇ. ಆಮೇಲೆ ಅಷ್ಟೆಲ್ಲ ಮಾಡ್ದ, ಅರ್ಧ ರಾಜ್ಯ ಗೆದ್ದುಕೊಂಡು ಬಂದ, ಎಲ್ಲೋ ಕಾಡಲ್ಲಿ ಒಂದ್ ಕಡೆ ಸಿಕ್ಕಾಕೊಂಡಂತೆ. ನೀರ್ ಬೇಕಾಗಿತ್ತು, ಬೇರೆ ದೂರ ಹೋಗಿಬಿಟ್ಟ. ನೀರು ಬಾಯರಿಕೆ ಆಗ್ತಾ ಇದೆ, ಸಾಯ್ತೀನಿ ಅಂತ ಪರಿಸ್ಥಿತಿಯಲ್ಲಿ ಬಂದಿದ್ದಾನೆ. ಆಗ ಯಾವುದೋ ಒಂದು ಹುಡುಕಿ ಹುಡುಕಿ ಒಂದು ಕುಟೀರ ಸಿಕ್ತಂತೆ. ಅಲ್ಲೊಬ್ಬ ರೈತ ಇದ್ದ, ಒಬ್ಬ ಸ್ವಲ್ಪ ನೀರ್ ಕೊಡಪ್ಪ ಅಂದ. ಯಾರು ನೀನು ಅಂದ. ಅವನು ಅವನಿಗೇನಾಗ್ಬೇಕಾಗಿದೆ, ನಾನು ಅಲೆಕ್ಸಾಂಡರ್ ಅಂದ. ಎಲ್ಲಿಯವರು, ನಾನು ಇಲ್ಲಿಗಿಂತ ಬಂದಿದ್ದೇನೆ, ಏನ್ ಮಾಡ್ತಾ ಇದ್ದೀರಿ, ಎಲ್ಲ ರಾಜ್ಯವನ್ನೆಲ್ಲ ಗೆದ್ದುಕೊಂಡು ಗೆದ್ದುಕೊಂಡು ಏನ್ ಮಾಡ್ತೀವಿ, ವಿಶಾಲ ಮಾಡ್ತೀನಿ. ಆಮೇಲೆ ನಾನು ರಾಜ್ಯ ಸಿಂಹಾಸನ ಮೇಲೆ ಕೂತ್ಕೊಂಡು ರಾಜ್ಯವನ್ನು ಆಳ್ತೀನಿ. ಈಗ ಎಷ್ಟು ಮಾಡಿದಿರಿ, ಅರ್ಧ ರಾಜ್ಯ ಗೆದ್ದಾಗಿದೆ, ಇನ್ನು ಮುಂದೆ ಅರ್ಧ ರಾಜ್ಯ ಗೆಲ್ಲಬೇಕು ಅಂತ ಹೊರಟಿದ್ದೀನಿ, ಏನ್ ಮಾಡ್ತೀರಿ ಅಂದ್ರೆ ಉತ್ತರ ಇಲ್ಲ ಅಷ್ಟೇ. ಸರಿ, ಈಗ ಇಲ್ಲಿ ನಮ್ಮ ಕುಟೀರದಲ್ಲಿ ನೀವು ಇಷ್ಟು ಅರ್ಧ ಸಾಮ್ರಾಜ್ಯ ಅರ್ಧ ವಿಶ್ವವನ್ನು ಗೆದ್ದಿದ್ರಿ ಎಂದಾದ್ಮೇಲೆ ನನ್ನ ಈ ಬಟ ಕುಟೀರದ ಮುಂದೆ ಹಾಕಿದ್ದೀರಿ ಅಂತ ಅಂತ ಪರಿಸ್ಥಿತಿ ಬಂದಿದೆ ಅಂತ. ಒಂದು ಲೋಟ ನೀರು ಬೇಕು ಅಂತ, ನಾನು ಒಂದು ಲೋಟ ನೀರು ಕೊಟ್ಟರು ನೀವೇನ್ ಕೊಡ್ತೀರಾ ಅಂದ. ಅಯ್ಯೋ, ನಿನಗೆ ಬೇಕಾದ ಒಂದು ಹೊಳ್ಳಿನೇ ಕೊಟ್ಬಿಡ್ತೇನಪ್ಪ ಅಧಿಪತಿ ಆಗ, ಸಾಕಾಗಲ್ಲ ಅಂದ. ಒಂದು ರಾಜ್ಯನೇ ಕೊಡ್ತೀನಪ್ಪ ಅಂದ, ಸಾಕಾಗಲ್ಲ ಅಂದ. ಮುಂದ ಅರ್ಧ ಸಾಮ್ರಾಜ್ಯ ಗೆಲ್ಬೇಕು ಅಂತಿದ್ದೀನಿ, ವಿಶ್ವವನ್ನ ಮುಂದೆ ಗೆಲ್ತೀನಿ, ಅದನ್ನು ನಿನಗೆ ಕೊಟ್ಬಿಡ್ತೀನಪ್ಪ, ಸಾಯ್ತಾ ಇದ್ದೀನಿ, ಒಂದು ಲೋಟ ನೀರು ಕೊಡು ಅಂದ. ಆಗ ಅವನು ಹೇಳ್ತಾನೆ, ಇಡೀ ವಿಶ್ವವನ್ನು ಗೆದ್ದದ್ದು ಭಗವಂತ ಕೊಟ್ಟ ಒಂದು ಲೋಟ ನೀರಿಗೆ ಸಾಕಾಗಲ್ಲ ಅಂತ ಅಂದ್ಮೇಲೆ ಆ ಕೆಲಸ ಯಾಕೆ ಮಾಡ್ತೀಯ ನೋಡಿ. ಅವೆಲ್ಲ ವೀರಾದಿ ವೇಷ ಬಹಳ ಹೋರಾಡ, ಯಾವುದು ಉಳಿಯಲ್ಲ, ಯಾವುದು ಉಳಿಯುತ್ತೆ, ಉಳಿತೊಂದೇ ಶಾಶ್ವತ, ಇನ್ಯಾವುದು ಉಳಿಯಲ್ಲ. ಅದು ತಿಳ್ಕೊಂಡ್ಬಿಟ್ರೆ ಹೆಚ್ಚು ಹೋರಾಟ ಮಾಡಬೇಕಾದ ಅಗತ್ಯವೇ ಇಲ್ಲ. ಹಾಗೆ ಒಂದು ಮೂಗಿನ ದಂಡಕ್ಕಾಗಿ ಸೀಸರ್ ಮತ್ತೆ ಆಂಟೋನಿಯೋ ಇಬ್ರು ಹೋರಾಡಿದ್ರು, ಕಚ್ಚಾಡಿಕೊಂಡ್ರು, ಆಮೇಲೆ ಇಬ್ರು ಕೂಡ ಅಪಯಶಸ್ಸನ್ನ ಪಡ್ಕೊಂಡ್ರು. ಅದರಿಂದ ಯಾವುದು ಕೂಡ ನಮ್ಮ ಜೊತೆಗೆ ಭಗವಂತ ನಮ್ಗೇನು ಕೊಟ್ಟಿದ್ದಾನೋ ಅದು ಮಾತ್ರ ಉಳಿಯುವುದೇ ಹೊರತು ಇನ್ಯಾವುದು ಉಳಿಯುವುದಿಲ್ಲ. ಈ ಸತ್ಯವನ್ನ ನಾವು ಮನಗಾಣಬೇಕು. ಅನೇಕ ಪುರಾಣದ ಕಥೆಗಳಾಗ್ಲಿ, ಮಹಾಭಾರತ, ಗೀತೆ ಎಲ್ಲ ಹೇಳುವ ಹಾಗೆ ನಿನಗೆಷ್ಟು ಬೇಕೋ ಅಷ್ಟು ಮಾಡ್ಕೋಪ್ಪ, ಉಳ್ದೋರ್ದೆಲ್ಲ ಆಕ್ರಮಿಸಿಕ್ಕೆ ಹೋಗ್ಬೇಡ ನೀನು. ಅದೇ ತೃಪ್ತಿ ಕೊಡುವಂಥದ್ದು. ದೇವರು ಅಂದ್ರೆ ಏನು, ಎಲ್ಲಿ, ಹೇಗೆ, ಅವೆಲ್ಲ ಏನಲ್ಲ, ನಮ್ಮ ಕಲ್ಪನೆಗಳಷ್ಟೇ. ನಾವ್ ಯಾಕೆ ಮೂರ್ತಿಯನ್ನ ಇಟ್ಟುಕೊಂಡು ಪೂಜೆ ಮಾಡ್ತೀವಿ ಅಂದ್ರೆ, ನಮ್ಮ ಮನಸ್ಸು ಒಂದು ನಿರ್ದಿಷ್ಟವಾದ ಲಕ್ಷ್ಯದಲ್ಲಿ ಕೂತ್ಕೊಳ್ಳಿ, ಆಮೇಲೆ ಇಲ್ಲಿಯೇ ಸ್ಥಾಪನೆ ಮಾಡ್ಕೊಳ್ಳೋಣ ಅಂತ. ಅದಕ್ಕೋಸ್ಕರವಾಗಿ ದೇವರು ಮಂದಿರ ಅದಕ್ಕೆ ಹೇಳ್ತಾರೆ ಅಷ್ಟೇ. ನಾವು ತಿಳಿದಿದ್ದೇ ದೇವರಲ್ಲ, ಮೌಲ್ಯದ ಒಟ್ಟಾರೆ ಭಗವಂತನನ್ನ ಯಾವ ರೂಪದಲ್ಲಿ ಕಾಣಬೇಕು, ನಾವು ಮನುಷ್ಯರನ್ನ ಮನುಷ್ಯ ರೂಪ ಆರೋಪ ಮಾಡಿ ಕೊಟ್ಟಿದ್ದೇವೆ ಅಷ್ಟೇ. ಒಂದು ಇಲ್ಲಿ ಯಾವ ತರ ದೇವರನ್ನ ಪೂಜೆ ಮಾಡಬೇಕು, ಒಂದು ಹಸು ಯಾವ ತರ ದೇವ್ರನ್ನ ಪೂಜೆ ಮಾಡಬೇಕು, ಒಬ್ಬೊಬ್ಬ ಪೂಜೆ ಮಾಡದೇ ಇಲ್ಲ. ಭಗವಂತ ಹೇಗಿಟ್ಟಿದಾನೋ ಹಾಗೇ ಇದ್ದು ಬಿಟ್ಟು ಕೃತಕೃತ್ಯತೆಯನ್ನು ಪಡೆದು ತೆರಳಿ ಬಿಡ್ತವೆ. ಒಂದು ಒಂದು ಕತ್ತೆ, ಒಂದು ನಾಯಿ, ಒಂದು ಕಪಿ ಮನುಷ್ಯ ಮಾಡಿದಷ್ಟು ದ್ರೋಹ ಮಾಡುವುದೇ ಇಲ್ಲ. ಅದೆಲ್ಲ ಹೇಗಿತ್ತು, ಅದಕ್ಕೆ ನಾವು ಒಳ್ಳೆ ಕೆಲಸ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ದೇವರಿಗೆ ಸಲ್ಲುತ್ತಲ್ಲ, ಅದು ನಿತ್ಯ. ಈ ಜಗತ್ತು ಯಾವುದೆಲ್ಲ ನಮ್ಮ ಕಣ್ಣಿಗೆ ಕಾಣಿಸುತ್ತಲ್ಲ ಅದ್ಯಾವುದು ನಿತ್ಯ ಅಲ್ಲ. ಯಾವ್ಯಾವ ಕಣ್ಣಿಗೆ ಕಾಣಿಸ್ ನೋಡಿ, ಯೋಚನೆ ಮಾಡಿ, ನಿತ್ಯದಂತೆ ಕಾಣಿಸುತ್ತೆ ಅಷ್ಟೇ. ಈ ಶರೀರ ನಿತ್ಯವಾ? ಸುಮಾರು ಜನ ಹೋಗಿದ್ ನೋಡಿದೀವಿ, ನಾವು ಒಂದು ದಿವಸ ಹೋಗ್ತೀವಿ. ಇಲ್ಲಿ ಒಳಗಡೆ ಜೀವ ಇದೆಯಲ್ಲ, ಅದು ನಿತ್ಯ. ಅದು ಹಾರಿದ ಮೇಲೆ ಇದು ಅನಿತ್ಯವಾಗಿ ಬಿಡುತ್ತೆ, ನಮ್ಗೆ ಗೊತ್ತು. ಯಾವುದು ನಿತ್ಯ? ಕಣ್ಣಿಗೆ ಯಾವ್ದಾದ್ರು ಕಾಣಿಸುತ್ತೋ ಅದ್ಯಾವುದು ನಿತ್ಯ ಅಲ್ಲ.
ಕಾಣುವಂತಹ ದೇಹ ಅನಿತ್ಯ, ಕಾಣದೇ ಇರುವ ಇದರ ಹಿಂದಿರುವ ಜೀವ ನಿತ್ಯ. ಯಾವ್ಯಾವ್ದು ಕಾಣಲ್ಲ ಅದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ಜಗತ್ತಿದೆಯಲ್ಲ, ಇದು ಒಂದಲ್ಲ ಒಂದ್ ದಿವಸ ನಾಶ ಆಗುತ್ತೆ. ಆ ಜಗತ್ತನ್ನ ನಿರ್ಮಾಣ ಮಾಡಿದ ಹಿಂದಿನ ಶಕ್ತಿ ಇದೆಯಲ್ಲ, ಆ ಭಗವಂತ ಕಣ್ಣಿ ಕಾಣಲ್ಲ, ಅವನೇ ನಿತ್ಯ. ನಿತ್ಯ ಯಾವುದು, ಅನಿತ್ಯ ಯಾವುದು ಅಂತ ತಿಳಿಯುವಂಥದ್ದು ಮೊದಲು ನಮಗೆ ಬೇಕಾದ್ದು. ವಿವೇಕ ಕೊಟ್ಟಿದ್ದಾನಲ್ಲ, ಆದ್ರಿಂದ ವಿವೇಕ ಕೊಟ್ಟು ನಿನಗೆ ಬಿಟ್ಟಿದ್ದಪ್ಪ, ಯಾವ್ದಾದ್ರೂ ಆರಿಸ್ಕೋ ಅಂತ ಬಿಟ್ಟು ಬಿಟ್ಟಿದ್ದಾನೆ. ನಾವು ವಿವೇಕವನ್ನ ಬಳಸ್ಕೊಂಡು ಒಳ್ಳೆಯ ದಾರಿಯಲ್ಲಿ ಹೋದ್ರೆ ನಮಗೆ ಜೀವನ ಲಾಭವಾಗುತ್ತೆ, ನಷ್ಟ ಮಾಡಿಕೊಳ್ಳೋದು ನಾವೇ ಅಲ್ವ. ಅವಿವೇಕ ಆಗಿಬಿಟ್ಟು ಅಜ್ಞಾನ ನಮ್ಗೆ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಇಲ್ಲಿ, ಮೂರು ದಿವಸ ಮೂರು ಫ್ಯಾಮಿಲಿ ಒಂದು ಮೂರು ಮನೆ ಒಟ್ಟಾಗಿ ಇದ್ದುಬಿಟ್ರೆ ಅಲ್ಲಿ ಮೂಗಿಟ್ಕೊಂಡು ಭೂಕ್ಷಣ ಇರಕ್ಕಲ್ಲ, ಅಷ್ಟು ಕೊಳಕ್ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಅದನ್ನ ಬಿಲ್ಡಪ್ ಮಾಡಿದ್ದಾರೆ, ನಿನ್ನ ರಚನೆಗೊಂದು ಇಂಪು ಕೊಡ್ತಾವು, ಎಷ್ಟು ಚಂದ. ಆಮೇಲೆ ತರುಲತೆಗಳ ಅರಿವಿನಲ್ಲಿ ನರನಿಗೆ ಎಣೆ ಇರದೊಡಂ, ಈ ತರುಲತೆಗಳು ಮರಗಳು ಮತ್ತೆ ಬಳ್ಳಿಗಳು ಮನುಷ್ಯನಿಗೆ ಯಾವ ಕಾರಣಕ್ಕೂ ಸರಿಸಾಟಿ ಅಲ್ಲ. ನಿಮ್ಮ ಸ್ವಾತಂತ್ರ್ಯ ಹೇಗಿರ್ಬೇಕು ಅಂದ್ರೆ, ಎಸಳಿ ನಡಿ ಗಿಡದ ಬಿಗಿ, ಒಂದು ಹೂ ತಗೊಳ್ಳಿ, ಅಡಿಗಡೆ ಅದು ಬಂಧನ ಇರುತ್ತೆ ತೊಟ್ಟು, ಈ ಮೇಲ್ಗಡೆ ಎಸಳುಗಳು ಓಪನ್ ಆಗಿರ್ತವೆ. ಮೇಲ್ಗಡೆ ಸ್ವಾತಂತ್ರ್ಯ, ಅಡಿಗಡೆ ಬಂಧನ. ಹಾಗಿದ್ರೆ ಸ್ಮೆಲ್ ಎಲ್ಲಾ ಕಡೆ ಹರಡುತ್ತಲ್ವಾ? ಏನ್ ಅದ್ಭುತವಾದ ಉಪಮೆ ಕೊಟ್ಟಿದ್ದಾರೆ ನೋಡ್ರಿ. ಎಸಳಿ ನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗಿತ ಬೀಳುತ್ತೆಗಳಿ. ಆ ಹೂವಿಗೆ ಕ್ಷೇಮ ಯಾವುದು ಅಂದ್ರೆ, ಒಂದು ಕಡೆ ಬಂಧನ ಇರಬೇಕು, ಒಂದು ಕಡೆ ಮುಕ್ತತೆ ಇರಬೇಕು. ಹಾಗಿದ್ರೆ ಕ್ಷೇಮ. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರ ದಿನ್ ಪಸರಿಪಾ ನಯ ಸುಖವ ಮಂಕುತಿಮ್ಮ. ಹಾಗಿದ್ರೆ ಮಾತ್ರ ಗಾಳಿ ಅದರ ಸುಗಂಧವನ್ನು ಎಲ್ಲ ಕಡೆ ಹರಡುತ್ತೆ. ತೊಟ್ಟು ಕಳಚ ಕೆಳಗೆ ಬಿದ್ರೆ ಸುಗಂಧ ಇಲ್ಲ. ಹಾಗೆ ನಮ್ ಜೀವನಕ್ಕೆ ಸ್ವಾತಂತ್ರ್ಯ ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಬಂಧನವು ಹಾಕೋಬೇಕು. ದಾರಿಯಲ್ಲಿ ಸ್ಪೀಡ್ ಆಗಿ ಹೋಗೋದ್ರ ಜೊತೆಗೆ ಸಿಗ್ನಲ್ ಲೈಟ್ಗಳು ಬೇಕು ನಮಗೆ. ಅದಿಲ್ಲ ಅಂದ್ರೆ ನಾವು ಏನೇನೋ ಆಗಿ ಹೋಗ್ತೀವಿ. ಅದಕ್ಕೆ ಓವರ್ ಸ್ಪೀಡ್, ಅದಕ್ಕೆ ಹಿಂದಿನವ್ರು ಹೇಳಿದ್ದನ್ನು ಕೇಳಬೇಕು ಅಂತ ಹೇಳೋದಕ್ಕೆ ಅಭಿನಂದನೆಗಳು ಸಹಿತ ನನ್ನ ಮಾತನ್ನು. ಸರಸ ಶುಭ ಜನ ಸರೋಜನಾವಲೋಕನಾಯಕ ಭೂರಿ ಕರುಣ ಕರುಣಿತ ಮನಸಿಜ ಭುಜಗ ರಾಜ ಶಯನ ಹರೇ. ಭೂರಿ ಕರುಣ ತನುಜಿತ ಮನಸಿಜ ಭುಜಗ ರಾಜ ಶಯನ ಮುರಶಾಸನ ಗೋಪಾಲಗ ಪಾಕಿ ಮನಿಷ ತವ ಬದರದಮಯಿ ಗೋಪಾಲಕ ಪಾಕಿ ಮಾಂ ಅನಿಶಂ ಅನಿಶಂ ಅನಿಶಂ.